ಪೆದ್ದ, ಏನೋ ಇದು, ಎಲ್ ನೋಡಿದ್ರು ಮಳೆ ಇಲ್ಲ ಬರಗಾಲ, ಏನೋ ಕತೆ. ಪೆದ್ದ ಒಂದ್ ಕೆಲಸ ಮಾಡುವ, ಕಪ್ಪೆಗಳಿಗೆ ಮದುವೆ ಮಾಡಿಸ್ಮಾಡ. ಬಸ್ ನಮ್ ತಿಪ್ಪೇಸ್ವಾಮಿ ಕರ್ಕೊಂಬಂದು ಹೊರಗೆ ಹೋಗ್ಬಿಟ್ರೆ ಮಸಾಲೆ ಮಿಲ್ಟ್ರಿ ಹೋಟೆಲ್ ಮಸಾಲೆ ಮಾಡ್ತಾರಣ್ಣ ಇವನ್ ಯಾವನೇ ಪೊಂಗಲ್ ಸಿಗಲ್ಲ. ಗುಂಡ ಮದುವೆ ಮಾಡಿಸ್ಬೋದು ಕಣ, ಆದ್ರೆ ಕಪ್ಪೆಗಳ ಫಸ್ಟ್ ನೈಟ್ ಗೆ ರೂಮ್ ಯಾರು ಕೊಡ್ತಾರೆ? ಚಿಪ್ ಗಳಿಗೆ ರೂಮ್ ಕೊಡ್ತಾರೆ, ಕಪ್ಪೆಗಳು ಕೊಡಲ್ವೇನಾ? ಅದನ್ನ ಬಿಟ್ಟಾಕ ಮೊನ್ನೆ ಪೇಪರ್ ಓದ್ದೇನ, ಗುಜರಾತ್ ಅಲ್ಲಿ ಬರಗಾಲ ಇದೆ ಅಂತ ಕೇಂದ್ರದವರು ಸಿಕ್ಕಾಪಟ್ಟೆ ದುಡ್ಡು ಕೊಟ್ಟಿದ್ದಾರೆ. ನಮ್ ರಾಜ್ಯಕ್ಕೆ ಲಾಸಲ್ಲ, ಮೋಸ ಆಗಿರೋದು ಕರೆಕ್ಟ್ ಆಗಿ ಹೇಳ್ದೆ ಬಿಡು. ದುಡ್ಡು ಕೊಟ್ಟರು ದವಸ ಧಾನ್ಯಗಳೆಲ್ಲ ಸಿಗ್ಬೇಕಲ್ಲ. ವೈಶಾಲಿ ನೀರಿನ ಪ್ರಾಬ್ಲಮ್ ತುಂಬಾ ಆಗಿದೆ ಅಂತೆ, ನನ್ಗೆ ಅನ್ಸ್ತಿಲ್ಲ ಬರೋ. ನಮ್ಮ ಮನೇಲಿ ಬೇಕಾದಷ್ಟು ಕುಡಿಯೋ ನೀರಿದೆ, ಟ್ಯಾಂಕ್ ಇದೆ, ಟ್ಯಾಪ್ ಅಲ್ಲಿ ಇದೆ. ಇನ್ನು ನೀವು ಬಿ ಡಿ ಕ್ಲಾಸ್ಗೆ ಹೋಗಿ ಪರ್ಸನಾಲಿಟಿ ಡೆವಲಪ್ಮೆಂಟ್ ಮುಗಿಸಿರ್ಬೋದು, ಆದ್ರೆ ಬಿ ಡಿ ಆಗಿಲ್ಲ ಬಿಡ್ರಿ. ಇದಾಗ ಬಿ ಡಿ ಬುದ್ಧಿ ಡೆವಲಪ್ಮೆಂಟ್ ಅಲ್ಲ ರೀ, ಏನ್ರಿ ಮಾತಾಡ್ತಾ ಇದ್ದೀರಾ ನೀವು? ನೋಡಿ ಬರಗಾಲದ ಎಫೆಕ್ಟ್ 12 ತಿಂಗಳು ಆದ್ಮೇಲೆ ಗೊತ್ತಾಗೋದು. ಇವಾಗ ಏನೋ ನೀರ್ ಇರ್ಬೋದು, ಆದ್ರೆ 12 ತಿಂಗಳು ಆದ್ಮೇಲೆ ತಿನ್ನಕೇನ್ರಿ ಮಾಡ್ತೀರಾ? ಈ ದವಸ ಧಾನ್ಯನೆಲ್ಲ 10 ವರ್ಷಕ್ಕಾಗೋ ಸ್ಟಾಕ್ ಮಾಡಿಟ್ರಿ ಹೆಂಗೆ? ಆ ದೇವ್ರಿಗೂ ಗೊತ್ತು ಕಣ ಭ್ರಷ್ಟಾಚಾರದ ಬಗ್ಗೆ. ನೋಡ ನಾವು ದವಸ ಧಾನ್ಯಗಳನ್ನ ತುಂಬಾ ದಿವಸ ಕೂಡಿಡಕ್ ಆಗಲ್ಲ, ಹಾಗೂ ಒಂದು ವೇಳೆ ಕೂಡಿಟ್ರೆ ಕೆಡೋಗತ್ತರ ದೇವ್ರು ಮಾಡ್ಬಿಟ್ಟಿದ್ದಾನೆ. ಹೋಗಿದ್ರೆ ಈ ನಮ್ಮ ರಾಜಕಾರಣಿಗಳು ಒಂದು 100 ವರ್ಷಕ್ಕೆ ಬೇಕಾಗಿರೋಷ್ಟು ಭತ್ತ ರಾಗಿ ಜೋಳ ಎಲ್ಲ ತುಂಬಿಸಿಟ್ಕೊಂಡ್ಬಿಟ್ರು. ಗುಂಡ ಅದ್ರ ತಾತ್ಪರ್ಯ ಏನ್ ಹೇಳ ನೋಡ, ಆಗ ದುಡಿ ಆಗ ತಿನ್ನು, ಬೇರೆ ಯಾರೋ ದುಡ್ದು ಕೂಡಿಟ್ಟಿದ್ದ ಯಾಕೆ ತಿನ್ನಬೇಕು? ಅದು ಸಮಂಜಸವಲ್ಲ ಅಂತ ಅಷ್ಟೇ. ಈ ದೇಶದಲ್ಲಿ ಕೆಡ್ದಿರೋಂತ ವಸ್ತುಗಳು ಅಂದ್ರೆ ಯಾವ್ದು ಹೇಳೋ? ಗುಂಡಣ್ಣನ ಕೋಟ್, ಗುಂಡನ್ ಕೋಟು ಅಲ್ಲ, ಜನಗಳ ಹಾಕೋ ಓಟು ಅಲ್ಲ. ಈ ರಾಜಕಾರಣಿಗಳು ಭ್ರಷ್ಟ ಅಧಿಕಾರಿಗಳು ಮಾಡಿರ್ತಾರಲ್ಲ ಹಗರಣಗಳು, ಅವರ ಫೈಲ್ಗಳು. ವೈಶಾಲಿ ಮೇಡಮ್ ಅವ್ರಿಗೆ ಅರ್ಥ ಆಗ್ಲಿ ಅಂತ ಇಷ್ಟೆಲ್ಲ ಹೇಳ್ತಿದ್ದೀರಾ? ಲೇ ಗುಂಡ ಇವನೇನು ಬೆಂಕಿ ಕಡ್ಡಿ ಗೀರ್ದಲೆ ಬರೀ ಸೂರ್ಯನ ಬೆಳಕಿಗೆ ಬೂತ್ ಕಣ್ಣಡಿ ಇಟ್ಬಿಟ್ಟು ಬೆಂಕಿ ಇಟ್ಬಿಟ್ಟ. ನೀನಿನ್ನೇನೋ, ನಿನ್ಗೇನಾದ್ರು ಮಾಡೋ ಕೆಲ್ಸ ಇದೆಯೇನೋ? ದಂಡ ಪಿಂಡಗಳ ಲಿಸ್ಟ್ ಅಲ್ಲಿ ಫಸ್ಟ್ ಹೆಸರು ನಿಂದೆ ಅಂತ ಸಿಕ್ಕನಾ? ಲೇ ತುತ್ತೂರಿ ಎಷ್ಟೋ ಜನ ಡಿಗ್ರಿ ಮಾಡಿರೋರು ಗ್ರಾಜ್ಯುಯೇಟ್ ಗಳು ಕೆಲಸ ಇಲ್ಲದೆ ಅಳಿತಾ ಇದಾರೆ ಗೊತ್ತಾ? ನಾನು 3ನೇ ಕ್ಲಾಸ್ ಓದಿನಿ, ಮರ್ಚೆಂಟ್ ಆಗಿದ್ದೀನಿ. ಪಿ ಡಿ ಕ್ಲಾಸ್ ಮುಗಿಸ್ಕೊಂಡ್ ಬಂದವರು ಕಸ ಹೊಡಿಯಕ್ ಹೋಗ್ಬೇಕಾಗತ್ತೆ. ಬಿಟ್ರೆ ಬಿಲ್ಡಿಂಗ್ ಕಟ್ತೀರಾ? ನಿನ್ ಈ ಪೊದೆನ ಕ್ಲೀನ್ ಮಾಡ್ಸಕ್ ಯಾವ ಪೋಕ್ಲೈನ್ ತರಲ್ಲ? ರೇ ಪಿನ್ನು ಸ್ವಯಂ ಉದ್ಯೋಗ ಮಾಡಿದ್ರೆ ಸಕ್ಸಸ್ ಕಾಣಬಹುದ್ರಿ, ಅದು ಬಿಟ್ಟು ಸರ್ಕಾರನ ಈ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ನಂಬ್ಕೊಂಡ್ ಕೂತಿದ್ರೆ ಅಡ್ಡಮೂರು ಉದ್ದಮೂರು ಅಲ್ಲ ನಿರ್ನಾಮ. ಹೌದಾ ರೇ? ಬರೀ ಬಾಯಲ್ಲಿ ಹೇಳಿದ್ರೆ ಸಾಲದ ರೇ, ಮಾಡಿ ತೋರಿಸ್ಬೇಕು. ನಿಮ್ಗೆ ಆ ತಾಕತ್ ಇದೆಯೇ? ಆಟ ಓಡ್ಸಕ್ ಬರುತ್ತಾ? ಸುನಿತಾ ವಿಲಿಯಮ್ಸ್ ಗೊತ್ತಾ? ಅವ್ರ್ಯಾರು ಗೊತ್ತಿಲ್ಲ, ಇಡೀ ಪ್ರಪಂಚ ಗೊತ್ತು. ಹೀರೋಯಿನ್ ಇವ್ರು ಎದ್ರೆ ಚಂದ್ರ ಸಿದ್ದರಂತ ಸೀರಿಯಲ್ ಇದೆಯಲ್ಲ, ಅದು ಹೀರೋಯಿನ್ ಸುಮ್ನೆ ಅವಿದ್ಯಾವಂತ. ಅವರು ಬಾಹ್ಯಾಕಾಶಕ್ಕೆ ರಾಕೆಟ್ ಅಲ್ಲಿ ಹೋಗಿ ನಮ್ಮ ದೇಶಕ್ಕೆ ಕೀರ್ತಿ ತಂದ್ಕೊಟ್ಟಿದ್ದಾರೆ. ರಾಕೆಟ್ ಅಲ್ಲಿ ಬಾಹ್ಯಾಕಾಶಕ್ಕೆ ಹೋಗಕ್ಕಾಗೋದು ದೊಮ್ಲೂರಿಗಲ್ಲ. ನಮ್ ದೇಶದ ಹೆಣ್ಮಕ್ಳು ರಾಕೆಟ್ ಅಲ್ಲ ಹೋಗಿದ್ದಾರೆ, ಒಂದ್ ಆಟೋ ಓಡ್ಸಕ್ಕಾಗಲ್ವಾ? ಬರೀ ಬಾಯ ಮಾತಲ್ಲ ಹೇಳಿದ್ರೆ ಆಗಲ್ಲ, ಆಟೋ ಓಡ್ಸಿದ್ ತೋರಿಸ್ಬೇಕು. ತಂದ್ಕೊಡಿ ಓಡಿಸ್ತೇನೆ. ಇದು ನಮ್ಮ ಗಂಡಸ್ತನಕ್ಕೆ ಸವಾಲು ಕಣ, ಗಂಡಸ ಜಾತಿಗೆ ಸವಾಲು ಕಣ. ಲೇಕುಂಡ ಸುಮ್ನೆ ಇರ್ಬೇಡ, ತಲೆ ಮೇಲೆ ತಲೆ ಬೀಳಿ, ಇನ್ನೊಂದ್ಸರಿ ಸುನಾಮಿ ಬರ್ಲಿ, ಏನು ಬೇಕಾದ್ರೂ ಆಗ್ಲಿ ಕಣ, ನೀನು ಒಂದು ಆಟೋ ತಂದ್ಕೊಡ, ಅದ್ರಲ್ಲಿ ಏನಿಲ್ಲ ಅಂದ್ರೂ ಪರವಾಗಿಲ್ಲ, 3 ಚಕ್ರ ಇದೆ. ನಮ್ಮ ಮೆಕಾನಿಕ್ ಆಮದ ಇದಾನಲ್ಲ, ಎಲ್ಲಿದಾನ ಕಾಣಿಸ್ತಾನಲ್ವಲ್ಲ, ಇದಾನ ಅವನ ಗ್ಯಾರೇಜ್ ಅಲ್ಲಿ ಒಂದು ಆಟೋ ಇದೆ 2 ಚಕ್ರದ್ದು. ಏನ್ ಚಕ್ರ ಏನಾಯ್ತು? ಅದು ಓಮಿನಿಗೆ ಇರ್ಲಿ ಮತ್ತೆ ಹಾಕ್ ಕಳ್ಸಿದಾನೆ. ಅಕ್ಕ ಈಡ್ಗಾಯಿ ಒಡ್ದಾಗಿದೆ, ಎಲ್ಲ ಒಳ್ಳೇದೇ ಆಗುತ್ತೆ, ನಿನ್ ಆಟೋ ಚೆನ್ನಾಗಿ ಓಡುತ್ತೆ, ಹೋಗ್ಬಿಡ್ ಬಾ. ಬರೀ ಓಡಿದ್ರೆ ಸಾಲ್ದು, ಒಂದ್ ಮೇಲೆ ಹೋಗ್ಬಾರ್ದು, ನೋ ಪಾರ್ಕಿಂಗ್ ಹಂಗ್ ನಿಲ್ಬಾರ್ದು, ಯಾರಿಗೂ ಟಚ್ ಆಗ್ಬಾರ್ದು, ಇದ್ರಿಂದ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಬೇಡ್ತು. ದೇವ್ರೆ ಆಟೋ ರಸ್ತೆ ಮೇಲೆ ಹೋಗ್ಲಪ್ಪ, ಫುಟ್ಪಾತ್ ಮೇಲೆ ಪಾದಚಾರಿಗಳ ಮೇಲೆ ಹೋಗದೆ ಅಕ್ಕಪಕ್ಕದಲ್ಲಿರೋ ಗಾಡಿಗಳಿಗೆ ಮರ ಮೋರಿಗೆ ಹೊಡೆದು ಜಕಮಗ್ದಲ್ಲಿರ್ಲೇ ದೇವ್ರೆ. ರೀಸೇಲ್ ವ್ಯಾಲ್ಯೂ ಸಿಗೋ ತರ ನೋಡ್ಕಪ್ಪ. ಏ ಗುಣ ತೆಗೆದು ಬಿಟ್ಟ ಅಂದ ಅಡ್ರೆಸ್ ಇಂದ ಮಡ್ರೆಸ್ಗೆ ಹೋಗ್ಬಿಡ್ಬೇಕು. ಅಲ್ಲ ಕಣ ಈಗಷ್ಟೇ ಗಾಡಿ ತಗೊಂಡಿದ್ಯಾ, ಆಗ್ಲೇ ಸೇಲ್ ಮಾಡೋ ಅಂದಾಜ. ಇಂಥ ಆಟಗಳನ್ನೆಲ್ಲ ನಾನು ಎಷ್ಟು ನೋಡ್ಬಿಟ್ಟಿದೀನಿ, ಈ ಆಟೋ ಎಷ್ಟು ದಿನ ಓಡುತ್ತೋ ಏನೋ ದೇವ್ರಿಗೆ ಗೊತ್ತು. ನಾನು ಒಳ್ಳೇದಾಗ್ಲಿ ಆಟೋ ಚೆನ್ನಾಗಿ ಓಡ್ಲಿ ಅಂತ ಹಾರೈಸ್ತಾ ಇದ್ದೀನಮ್ಮ. ಮೊದಲನೇದಾಗಿ ಯಾರನ್ನ ಕೂರಿಸ್ಕೊತಿಯಾ? ಇನ್ಯಾರನ್ನ ನಿನ್ನ ಕಣ? ನಾಟಕದಲ್ಲಿ ಮೊದ್ಲು ಕೂತ್ಕೊಂಡವ್ರಿಗೆ ಒಳ್ಳೆ ಮನ್ಸಿರ್ಬೇಕು.
ಗಂಡನ ಬಿಟ್ಟು ಒಳ್ಳೆ ಮನಸ್ಸು ಯಾರ ಗಮ್ಮ ಇರುತ್ತೆ? ಪಾರು ಮಧ್ಯದಲ್ಲಿ ವೇದ, ಆ ಕಡೆ ಅವನು ಬಿಟ್ಟಾಕ ಜಾಗ ಇದೆ, ಬನ್ನಿ ಹತ್ತಿ. ಕಾಡ ಬಿಡಮ್ಮ, ಪಕ್ಕದಲ್ಲಿ ಒಂದು ಟೀ ಶಾಪ್ ಇದೆ, ಅಲ್ಲೇ ಕೂತ್ಕೋತೀನಿ. ಸರ್ಪ್ರೈಸ್ ಇಟ್ಟಿದ್ದೀನಿ. ಹೆಂಡತಿ ನನಗೋಸ್ಕರ ಸರ್ಪ್ರೈಸ್ ಕೊಡ್ತಾಳೆ ಅಂತ ನೋಡಿ. ಈಗ ಏನಮ್ಮ ಮುಂದೆ ನಿನ್ ಪಕ್ಕದಲ್ಲಿ ಕೂರ್ಸ್ಕತ್ಯಾ? ಇಲ್ಲ, ನೀವಿಬ್ರೆ ಹಿಂದೆ ನೋಡ ಎಂತ ಸರ್ಪ್ರೈಸ್ ಕೊಟ್ಬಿಟ್ಲು ಮನ್ ಕೈವಾಗ. ಕೈ ಮುಗಿದು ಏರು ಇದು ಕನ್ನಡದ ತೇರು, ನಂಬಿ ಬಂದು ಕೂರು ಇದು ಕನ್ನಡಿಗನ ತೇರು. ನಮ್ಮದು ಬೆವರಿನ ಬಂಡಿ ಎಂದು ನಿಲ್ಲುವುದಿಲ್ಲ, ನಿಮಗೆ ಸೇವೆಯ ಮಾಡೋ ಭಾಗ್ಯ ನೀಡಿದಿರಲ್ಲ. ನಾವೇ ನರನಾಡಿ ರಾಜಧಾನಿಗೆ ಅತಿರಥ ಮಹಾರಥ ಸಾರಥಿ, ಸೂರ್ಯ ನಮ್ಗೆ ಎತ್ತು ತಾನೆ ಆರತಿ. ಅತಿರಥ ಮಹಾರಥ ಸಾರಥಿ, ರಥ ನಡೆಸೋ ಕೃಷ್ಣನಿಗೆ ಸಂತತಿ. ಬೇಕೇನಿದಲ್ಲ ದುಡಿಮೆಯ ನಂಬಿ ಬದುಕು, ಅದರಲ್ಲೇ ದೇವರ ಹುಡುಕು. ಆಹಾ ಎಂತ ಮಾತು! ಏ ಇಲ್ಲ ನೋಡ ನಮ್ಮ ಶಂಕರಣ್ಣ. ಗಾಡಿ ಸೂಪರ್ ಆಗಿದೆ, ನಿಮ್ಮೇಲೆ ಕೋಪ ಆಯ್ತಲ್ಲ ಅದಕ್ಕೆ ನಿಮ್ ಕೈ ತಳಿಸಿದ್ದು. ಆಕಾಶಗಳೇ, ರಸ್ತೆಗಳೇ, ಗಿಡಗಳೇ, ಮರಗಳೇ, ಟ್ರಾಫಿಕ್ಗಳೇ, ನಮ್ಮ ವೈಶಾಲಿಗೆ ದಾರಿಗೆ ಯಾವತ್ತೂ ಅಡ್ಡ ಬರಬೇಡಿ. ಓ ಆಸ್ಪತ್ರೆಗಳೇ, ನಮ್ಮ ವೈಶಾಲಿನ ಕೈ ಬಿಸಿ ಯಾವತ್ತೂ ಕರಿಬಿಡಿ. ಓ ಪೊಲೀಸ್ ಇಲಾಖೆಗಳೇ, ನಮ್ಮ ವೈಶಾಲಿ ಆಟೋ ಮೇಲೆ ನಿಮ್ಮ ಕಣ್ಣು ಬೀಳದಿರಲಿ. ಯಾರೋ ಗಾಜು ಕಲ್ಲಿಡಿದೋ. ಯಾಕೋ ಟೆನ್ಷನ್? ನನ್ನ ನಾಟಕ ಶೋ ದಿನ ನಾನು ಟೆನ್ಷನ್ ತಗೊಳಲ್ಲ. December 21st ಪ್ರಳಯ ಆಗುತ್ತೆ ಅನ್ನೋ ಮುನ್ಸೂಚನೆ ಈಗ ಗೊತ್ತಾಯ್ತು ಬಿಡ. ವೈಶಾಲಿಯವರು ಫಸ್ಟ್ ಟೈಮ್ ಆಟೋ ತಗೊಂಡು ರಸ್ತೆಗೆ ಓಡ್ಸಕ್ ಹೋಗಿದ್ದಾರೆ, ಅದು ತಾನೇ ನಿನ್ನ ಟೆನ್ಷನ್. ಅವಳು ಉತ್ತರ ಭಾರತದಲ್ಲಿದ್ದಾಗ ಆಟೋ ಚೆನ್ನಾಗಿ ಓಡಿಸ್ತಾ ಇದ್ಲು, ದಕ್ಷಿಣ ಭಾರತದಲ್ಲಿದ್ದಾಗ ಓಡ್ಸಕ್ ಬರಲ್ಲ. ರಿಕಾರ್ಡ್ ಲಾಯರ್ ಗುಂಡಣ್ಣ ಅವರೇ ಹೇಳಿ. ನಟ ಭಯಂಕರ ಪರಮೇಶ್ವರ ಅವರೇ, ನಾನ್ ನಿಮ್ಗೊಂದು ಮಾತು ಹೇಳ. ಹೇಳ. ಉತ್ತರ ಭಾರತದಲ್ಲಿರೋ ಆಟೋಗಳಿಗೂ ಮುಂದೆನೇ ಸ್ಟೇರಿಂಗ್, ನಮ್ಮ ದಕ್ಷಿಣ ಭಾರತದಲ್ಲಿರೋ ಆಟೋಗಳಿಗೂ ಮುಂದೆನೇ ಸ್ಟೇರಿಂಗು, ಇಂಜಿನ್ ಮಾತ್ರ ಹಿಂದೆ ಮುಂದೆ ಇರುತ್ತೆ ಅಷ್ಟೇ. ಲೇ ಒಂದ್ ಕೆಲಸ ಮಾಡ, ದೇವ್ರನ್ನ ಬೇಡ್ಕೊಳ, ಬಾಬುನ್ ಬೇಡ್ಕೊಳ. ಬಾಬಾ ಸಾಯಿ ಬಾಬಾ. ವೈಶಾಲಿ ಇದು ಲೇ, ಮೋಸ್ಟ್ಲಿ ಆಟೋದಲ್ಲಿ ಪೆಟ್ರೋಲ್ ಇಲ್ಲ ಅನ್ಸುತ್ತೆ, ಇಲ್ಲ ಗ್ಯಾಸ್ ಇಲ್ಲ ಅನ್ಸುತ್ತೆ. ಗಾಡಿಗೆ ದನ ಕೊಟ್ರೆ ಸಾಲದು, ಇಂಧನನು ಹಾಕ್ಬೇಕು. ಸುಮ್ನೆ ಇರ ನಿನ್ನ. ಸಣ್ಣ ಆಯ್ತು ನಮ್ಮ ಬಂದೆ ಬರಬಾಕ ಟೆನ್ಷನ್ ಅಂತ ಕೂತ್ಕೊಳ. ಲೇ ಅವಳು ಆಕ್ಸಿಡೆಂಟ್ ಆಗಿದೆ ಅಂತ ಹೇಳ್ತಾ ಇದ್ದಾಳೆ, ನೀನು ಹೆದರ್ಬೇಡ ಅಂತ ಹೇಳ್ತಾ ಇದೆಯಲ್ಲ. ಲೇ ಗುಂಡ, ಅವ್ರು ಹೇಳಿದ್ ಸಣ್ಣ ಆಕ್ಸಿಡೆಂಟ್ ಅಂತ ತಾನೆ? ಲೇ ಗುಂಡ, ನೀನು ಸಣ್ಣ ಆಕ್ಸಿಡೆಂಟ್ ಸಣ್ಣ ಆಕ್ಸಿಡೆಂಟ್ ಅಂದ್ಬಿಟ್ಟಲ್ಲ, ದೊಡ್ಡ ಆಕ್ಸಿಡೆಂಟ್ ಆಗಿದ್ರೆ ಹೆಂಗೋ ಹೇಳ್ತಿದ್ದೆ. ದೊಡ್ಡ ಆಕ್ಸಿಡೆಂಟ್ ನೋಡಕ್ಕೆ ಸೀನಿಯರ್ ಸಿಟಿಸನ್ ತರ ಕಾಣಿಸ್ತಾರೆ. ಹಿರಿಯರು ಕಾಲಿಗೆ ಬೇರೆ ಏಟ್ ಬಿದ್ದಿದೆ, ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡ್ಬೇಕಲ್ವಾ? ಮೋಟರ್ ಬೈಕಲ್ ಬಂದು ಬಿದ್ದಿದ್ದಾರೆ, ಇವ್ರಿಗೆ ಅಂತ ಗೌರವ ಕೊಡೋದ? ನೋಡ್ರಮ್ಮ, ರಸ್ತೆಯಲ್ಲಿ ಅಪಘಾತ ಆಗೋದು ಸಹಜ, ಆದ್ರೆ ಇವರ ವಯಸ್ಸಿಗೆ ಬೆಲೆ ಕೊಡಬೇಕು, ಇಲ್ಲ ಅಂದ್ರೆ ಯಾರೋ ಥರ್ಡ್ ಕ್ಲಾಸ್ ಅಂತ ನಿಮ್ ಮಗ ಕೂಗಿತಾರೆ. ಸರ್ ನೀವ್ ಹೇಳಿ ಸರ್, ಏನಾಯ್ತು? ನನ್ ಗಾಡಿಲಿ ಬರ್ತಾ ಇದ್ದೆ. ನಾನ್ ಹೇಳ್ತೀನಿ, ನಾನು ಆಟೋದಲ್ಲಿ ಬರ್ತಾ ಇದೆ, ಏಕಾಏಕಿ ಬಂದು ಗುದ್ಬಿಟ್ರು. ಸ್ವಲ್ಪ ಇರಮ್ಮ, ನೀನ್ ಹೇಳಿದಾಯ್ತು ತಾನೆ, ಈಗ ಇವ್ರು ಹೇಳಿ. ಈ ಬೈಕ್ನವ್ರದ್ದು ಯಾವಾಗ್ಲೂ ಇದೇ ಪ್ರಾಬ್ಲಮ್, ಸ್ವಲ್ಪ ಜಾಗ ಸಿಕ್ಕರೆ ಸಾಕು ಅಲ್ಲೇ ನುಗ್ಗೋಬಿಡ್ತಾರೆ. ನ್ಯಾಯವಾಗಿ ಜನಗಳನ್ನ ಫುಟ್ಪಾತ್ ಅಲ್ಲಿ ಓಡಾಡಕ್ ಬಿಡಲ್ಲ, ಇವ್ರಿಗೆಲ್ಲ ಯಾವಾಗ ಬುದ್ಧಿ ಬರುತ್ತೋ ಏನೋ. ನಿಮ್ದಾಯ್ತು ತಾನೆ ಸರ್, ನೀವ್ ಹೇಳಿ ಸರ್. ನಾನು ರಿಟೈರ್ಡ್ ಟ್ರಾಫಿಕ್ ಪೊಲೀಸ್ ಇನ್ಸ್ಪೆಕ್ಟರ್. ನೀವು ರಿಟೈರ್ಡ್ ಟ್ರಾಫಿಕ್ ಪೊಲೀಸ್ ಇನ್ಸ್ಪೆಕ್ಟರ್? ಹೌದು.
ಲೈಸೆನ್ಸ್ ಬೇಕು ಅಂತ ಬರೋರಿಗೆ ವಿಚಾರ ಹೇಳ್ಕೊಡವನೇ ನಾನು, ಅವ್ರ ಪಾಸು ಫೇಲ್ ಮಾಡೋವನೇ ನಾನು. ಸರ್, ಟ್ರಾಫಿಕ್ ಇನ್ಸ್ಪೆಕ್ಟರ್ ಆಗಿದ್ ನಿಮಗೆ ನಮ್ಮ ಆಟೋ ಬಂದು ಗುದ್ದಿದೆ, ಬಹಳ ಬೇಜಾರಾಗ್ತಿದೆ ಸರ್. ಸರ್, ನೀವು ತಪ್ಪು ಮಾಡಿಲ್ಲ ಅನ್ನೋ ನಂಬಿಕೆ ನಮಗಿದೆ ಸರ್. ಸರ್, ನಂದೇ ತಪ್ಪಾಯ್ತು ಸರ್. ಈ ಅಮ್ಮ ರೈಟ್ ಹಿಂಡಿ ಕೆಟ್ ಹಾಕೊಂಡು ಲೆಫ್ಟ್ ಗೆ ತಿರುಗಿಸಿದ್ಲು, ಅದ್ ಯಾರು ಗೊತ್ತಾಗುತ್ತೆ? ಗೊತ್ತಾಯ್ತ ಏನ್ ಮಾಡಿದೆ ಅಂತ ಕೇಳಿಸ್ಕೊಳ್ಳಿ. ಇಂಡಿಕೇಟರ್ ಬಟನ್ ಒಂದೇ ಕಡೆ ಇತ್ತ, ರೈಟ್ ಯಾವ್ದು ಲೆಫ್ಟ್ ಯಾವ್ದು ಅಂತ ಗೊತ್ತಾಗ್ಲಿಲ್ಲ. ಇಂಡಿಕೇಟರ್ ಬಿಟ್ಟು ಹಾಕಿ ನನ್ಗೆ ಬಲಗಡೆ ಹ್ಯಾಂಡ್ ಸಿಗ್ನಲ್ ಕೊಟ್ಟಂತ. ಹೆಂಡತಿಯಾಗಿ ಈ ತರ ಮಾತಾಡ್ತಿಯಲ್ಲ, ಬುದ್ಧಿ ಇಲ್ವಾ? ಸುಮ್ನೆ ನಿಂತ್ಕೊಮ್ಮ, ನನ್ ಜೀವನದಲ್ಲಿ ಇದೇ ಮೊದಲನೇ ಸಲ ಬಿದ್ದಿರೋದು. ಅದು ಒಬ್ಳು ಹೆಂಗ್ಸ್ ಕೈಲಿ ಗುದ್ದಿಸ್ಕೊಂಡು, ಇವಳ್ ನಿಂಗೆ ಬಿಟ್ರೆ ಎಲ್ಲಾರ್ಗೂ ಗುದ್ಕೊಂಡ್ ಬತ್ತಾಳೆ. ನೀವ್ ಇನ್ಸ್ಪೆಕ್ಟರ್ ಅಂತ ಗೊತ್ತಿದ್ರೆ ನಾವ್ ಗುತ್ತನೇ ಇರ್ಲಿಲ್ಲ. ನೀನ್ ತುಂಬಾ ಉತ್ಸಾಹದಲ್ಲಿದ್ಯಾ, ನೀನು ರಸ್ತೆ ರೂಲ್ಸ್ ಎಲ್ಲ ಚೆನ್ನಾಗ್ ತಿಳ್ಕೊಂಡು ಗಾಡಿ ಓಡಿಸು. ನೋಡದ್ರ ನೋಡದ್ರ ಸರ್ ಎಷ್ಟು ಒಳ್ಳೆಯವರು ಅಂತ, ನಿಮ್ಮನ್ನೆಲ್ಲ ಸುಮ್ಮನೆ ಬಿಟ್ಬಿಟ್ಟಿದ್ದಾರೆ. ಒಳ್ಳೇದಾಯ್ತು ಸರ್, ಥ್ಯಾಂಕ್ ಯು ಸರ್. ಬರಲಿ ಸಾಹೇಬ್ರನ್ನ ಕರ್ಕೊಂಡು ಹೋಗಿ ಆಸ್ಪತ್ರೆಯಲ್ಲಿ ಟಿಂಚರ್ ಹಾಕಿ ಮನೆ ಬಿಟ್ಬಿಟ್ಬಾ. ಬನ್ನಿ ಸಾಹೇಬ್ರೆ. ಹಲೋ, ಕೇಳಮ್ಮ. ಹೌದಾ? ಆಯ್ತಮ್ಮ ಆಯ್ತಮ್ಮ. ಬಾ 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 ಬಾ. ದಾಖಲೆ ಸಂಪಾದನೆ ಅಂತೆ. ಯಾವ ದಾಖಲೆನೋ? ಲಿಮ್ಕ ದಾಖಲೆನಾ ಇಲ್ಲ ಗಿನೀಸ್ ದಾಖಲೆನಾ? ಅಯ್ಯೋ, ಅದೆಲ್ಲ ಕಣಾ ನೆಟ್ ಕ್ಯಾಶ್. ಅಕ್ಕಮ್ಮ, ನೆಟ್ ಕ್ಯಾಶ್ ಅಂದ್ರೆ ಮೀನ್ ಬಲಲ್ಲಿ ದುಡ್ಡು ಕೊಡೋದಾ? ಇಲ್ಲ, ಇಂಟರ್ನೆಟ್ ಅಲ್ಲಿ ಕೊಡ್ತಾರೆ, ಸುಮ್ಮನೆ ಇರಮ್ಮ. ಅದೆಲ್ಲ ಮೇಡಮ್ ನರೆ, ಬೆಟ್ಟಲ್ಲಿ ದುಡ್ಡು ಕೊಡೋದು. ಲೇಪೆದ 400 ರೂಪಾಯಿ ಸಂಪಾದನೆ ಆಗಿದೆ ಅಂತೆ. ಬರ್ತಾ ಯಾರೋ ಗಿರಾಕಿ ಸಿಕ್ಕಿದ್ರಂತೆ, ಅವ್ರನ್ನೂ ಡ್ರಾಪ್ ಮಾಡಿ ಬರ್ತಾ ಇದ್ದಾರೆ. ಪರವಾಗಿಲ್ಲ ಕಣ, ನಿನ್ ಹೆಂಡತಿ ವೈಶಾಲಿ ಸಿಕ್ಕಾಪಟ್ಟೆ ಕಮರ್ಷಿಯಲ್ ಆಗಿದ್ದಾರೆ. ಅವ್ರ ಮನೆಗೆ ಬರ್ಬೇಕಾದ್ರೆ ಯಾರೋ ಗಿರಾಕಿ ಈ ಕಡೆ ಬರೋರ್ನೆ ಕರ್ಕೊಂಡ್ ಬರ್ತಿದಾರಲ್ಲ, ಒಂದಡಿನೂ ವೇಸ್ಟ್ ಮಾಡ್ತಿಲ್ಲ ಬಿಡ. ಹ್ಯಾಂಡ್ ವಾಟರ್ ಮಾಡ್ ಮೋಸ್ಕರ. ಏನಂದಪ್ಪ, ಕೈ ಕೆಸರಾದ್ರೆ ಬಾಯಿ ಮೊಸರು. ಪುಣ್ಯಾತ್ಮನಪ್ಪ, ನಿಂಗೆ ಇಂಗ್ಲಿಷ್ ಕಲ್ಸ್ಕೊಟ್ಟರು. ಲೇ, ಅದ್ ಹೆಂಗೋ ಹ್ಯಾಂಡ್ ವಾಟರ್ ಮಡ್ಡು. ವಾಟರ್ ಅಂದ್ರೆ ನೀರು, ಮಡ್ ಅಂದ್ರೆ ಮಣ್ಣು, ಮಿಕ್ಸ್ ಮಾಡಿದ್ರೆ ಕೆಸರು. ವಾಟರ್ ಮಡ್. ಕಷ್ಟಪಟ್ಟು ದುಡ್ಕೊಂಡ್ ಬಂದಿದ್ದೀನಿ, ಆರಾಮ ಕುತ್ಕೊಳ್ಳೋದು ಬೇಡವಾ? ಏ, 10 ರೂಪಾಯಿ ಕೊಡಿ. ಅಲ್ಲಮ್ಮ, ಅದೇನೋ ದಾಖಲೆ ಸಂಪಾದನೆ ಹಂಗೆ ಹಿಂಗೆ ಅಂದ್ರೆ, ಈಗ ನೋಡ್ರಿ ನನ್ನ ಹತ್ರನೇ 10 ರೂಪಾಯಿ ಕೇಳ್ತಾ ಇದೀಯ. ಏನಮ್ಮ ನೀನ್ ಇಷ್ಟೊತ್ತಲ್ಲಿ? ಮಂಜ ನನ್ ಕೈಯಿಂದ ತಪ್ಪಿಸ್ಕೊಂಡ್ ಅಡ್ಡಾಡಕತ್ತಂದ್ರಿ, ಇವತ್ತ ಅವ್ನ್ ಹಿಡ್ದ ಹಿಡಬೇಕಂತ ಹೇಳಿ ನೈಟ್ ಸ್ಟೇಗ್ ಇಲ್ಲಿ ಬಂದೇನಿ. ಮತ್ತ ಕೆಲ್ಸ ಮಾಡೋ ಬೆಳ್ಳಿ, ಆ ಈರುಳ್ಳಿನ ಕತ್ತರಿಸೋದಿಕ್ಕೆ ಗೊತ್ತಿಲ್ಲ ಅಂದ ನಾನ್ ನಿನ್ ಸ್ಪಾನ್ಸರ್ ಮಾಡ್ತೀನಿ. ತಪ್ಪಿಸ್ಕೊಂಡ್ ಹೋಗಿರ್ಬೇಕ್ರಿ, ಇವತ್ತ ಅವ್ನ್ ಬಿಡಂಗಿಲ್ಲ, ಕಳ್ಳ ಅವನು. ಶಿವಾನಿ, ನಿನ್ ನಾದಸ್ವರ ಕೇಳಿದಕ್ ತಾನೇ ಬಂದಿರೋದು? ಹೌದ್ರಿ, ಅದ್ ನಮ್ ಹಿರಿಯಾರ್ದ. ನಿಮ್ ಮನೇಲಿ ಮದ್ವೆ ಮುಂಜಿ ಏನೇ ಶುಭ ಕಾರ್ಯ ನಡೆದ್ರು ನಾದಸ್ವರ ಇರ್ಲೇಬೇಕು. ಆ ನಾದಸ್ವರ ಕೊಡಕಂತ ನಿಮ್ ಮಂಜುನ ಬಿಡಲ್ಲ ಅಷ್ಟೇ ತಾನೆ. ನೋಡ್ದನ, ಒಂದು ಹಾವಿಗೆ ಒಂದು ಹದ್ದು ಇದ್ದೇ ಇದೆ. ಲೇ, ಇಷ್ಟು ದಿವಸ ಮೆರಿತಿದ್ದ ಮಂಜ ಮರೆಯಾದ. ಐಡಿಯಾ ಮಾಡಿ ಹೊರಗಡೆ ಖರ್ಚ. ಒಂದ್ ನಿಮಿಷ ಶಿವಾನಿ, ನಿಮ್ಮ ನಾದಸ್ವರದ ಬಗ್ಗೆ ನಾವು ತುಂಬಾ ಕೇಳಿದೀವಿ, ಅದರ ಮಹಿಮೆ ಅಪಾರ, ಹಾಗಾಗಿ ಆ ನಾದಸ್ವರನ ಹುಡುಕಿ ತಂದಿದೀವಿ. ನಾವ್ ಇಟ್ಟಿರ್ತೀವಿ, ನಿಮ್ಗೆ ಯಾವಾಗ ಆಗುತ್ತೋ ಹೋಗಿ ತಗೊಂಡು ಹೋಗು. ನಾದಸ್ವರ ಸಿಕ್ಬಿಡ್ತಾ? ಈಗ ಕುಕ್ಕುರು ಸಿಕ್ಕಿದೆ ಬಾರ. ಅದ್ಯಾಕ್ರೆ ಹಂಗಂದ್ರೆ? ನೀನ್ ಆಚೆ ಬರ್ಲಿ ಅಂತ ಹೇಳಿದ್ದು. ಪಂಚ ಇಲ್ಲದೇನೋ ನಾದಸ್ವರ ಎಲ್ಲೋ. ಬೆನ್ನಿಗೆ ಎಷ್ಟ್ ಬೇಕಾದ್ರೂ ಹೊಡಿರಿ, ತಡ್ಕೊಂತೀನಿ. ಹೊಟ್ಟೆಗೆ ಮಾತ್ರ ಹೊಡಿಬೇಡಿ, ತಡ್ಕೊಳಕ್ ಆಗಲ್ಲ. ಉತ್ತರ ಕರ್ನಾಟಕದ ಪಂಚ ನಾಳೆ ಇಟ್ಕೋತೀನಿ. ಬೆಂಡೆಕಾಯಿ ಹುಳಿ ಎಷ್ಟ್ ಚೆನ್ನಾಗಿತ್ತು, ಏನೇ ಹಾಕಿದ್ದೆ? ಬೆಂಡೆಕಾಯಿ ಹಾಕಿದ್ದೆ. ಪಾರು ಅವ್ರ, ನೀವ್ ಅಡ್ಗಿನ್ ಭಾಳ ರುಚಿ ಮಾಡ್ತೀರಿ. ಹೊಟ್ಟೆ ತುಂಬಾ ಊಟ ಮಾಡ್ದೆ ನಾನೇನ್ರ, ಹಿಂಗ 3 ದಿವಸ ಊಟ ಮಾಡಿದ್ರ ದಪ್ಪ ಆಗ್ಬಿಡ್ತೀನ್ರಿ. ಹೌದು, ತುತ್ತೇರಿಯಲ್ಲೇ ಕಾಣ. ನಿಮ್ ತುತ್ತೇರಿ ಅಡ್ಗೆ ಮನೆಯಲ್ಲೇ ತಟ್ಟೆ ಹಾಕಿಸ್ಕೊಂಡ್ ತಿಂದ? ಹೌದು, ಯಾಕೆ ನಿನ್ನ ಕಂಡ್ರೆ ಅಷ್ಟೊಂದು ಹೆದರ್ತಾರೆ? ಉತ್ತರ ಕರ್ನಾಟಕ
ಹಂಚಿನ ರುಚಿ ನೋಡಾನಲ್ರಿ, ಅದಕ್ಕೆ ಹೆದರ್ತಾನ. ಲೇ ತುತ್ತೇರಿ ಹತ್ತೇರಿಕೆ ತುತ್ತೂರಿ ಮಾರೇತಿ, ಮುಂದೆ ಇಟ್ಕೊಂಡು ಹೋದದು. ಮೂರ್ ದಿನ ಟೈಮ್ ಕೊಡ್ ಮಾರೇತಿ, ಹುಡ್ಕೊಡ್ತೀನಿ. ಅಷ್ಟೊತ್ತನಕ ನನ್ ತಂಟಿ ಬರ್ಬೇಡ. ಅಲ್ಲಿ ತನ ನಾನು ನಿನ್ ಬಿಡಂಗಿಲ್ಲ. ಮಂಜು ನಾದಸ್ವರ ವಾಪಸ್ ಕೊಡುತ್ತ, ನಾನು ಹಿಂಗ ಕಾವಲ್ ಕಾಯ್ತೇನೆ. ಶಿವನಿ ಶಿವನಿ ಸೂಪರ್ ನಿದ್ರೆ, ಎಸ್ಕೇಪ್ ಆಗಕ್ ಸೂಪರ್ ಟೈಮ್. ನಿನ್ ಗೊತ್ತಲ್ಲ, ನಾದಸ್ವರ ಇಲ್ಲಾಂದ್ರೆ ನಮ್ಮ ಮನೆಯೊಳಗೆ ಯಾವ ಶುಭ ಕಾರ್ಯನೂ ನಡಂಗಿಲ್ಲ, ನನ್ ಮದ್ವೆನೂ ಆಗಂಗಿಲ್ಲ ಅಂತ ಹೇಳಿ. ನಿಲ್ಸು ಮರತೆ, ಕೋಲಲ್ ಮಾತ್ರ ಹೊಡಿಬೇಡ, ಕೈಯಲ್ಲಿ ನೋಡಿ ತಡ್ಕೊಂತೀನಿ. ಪಂಚ ಅಯ್ಯೋ ನಿಲ್ಕೊಳ್ಬೇಡ, ನಿನ್ಗೇನು ಮದ್ವೆ ಆಗ್ಬೇಕು ತಾನೆ, ನಾನ್ ನಿನ್ ಮದ್ವೆ ಆಗ್ತೀನಿ. ನೀ ನನ್ ಮದ್ವೆ ಆಗ್ತೀಯ? ನಮ್ ಕಡೆ ಒಂದ್ ಸಂಪ್ರದಾಯ ಆಯ್ತು, ಬಾ ಕಾಲತ್ತ. ಆ ನಾದಸ್ವರ ಅಷ್ಟು ಇಂಪಾರ್ಟೆಂಟ್ ನಿಮ್ ಫ್ಯಾಮಿಲಿಗೆ ಅಂತ ನಂಗೆ ಗೊತ್ತೇ ಇರ್ಲ. ನಿನ್ ಸೊಂಟಕ್ಕೂ ಎಲ್ಲ ಅಷ್ಟು ಇಂಪಾರ್ಟೆಂಟ್ ಅಂತ ಹೇಳಿ ನಂಗೆ ಗೊತ್ತಿರ್ಲಿಲ್ಲ. ಎಲ್ಬ ಅದೇ ತರ ಆದ್ರೆ ತುಂಬಾ ಕಷ್ಟ ಆಗುತ್ತೆ. ವೇದಾ ನೀನ್ ಹೋಗಿ ಆ ಶಿವಾನಿ ನೆಬ್ರಿಸು, ನಮ್ ಮನೆ ಕರ್ಕೊಂಡು ಹೋಗೋಣ. ನಾನ್ ನಿಮ್ ಮನೆಗೆ ಬರಂಗಿಲ್ರಿ, ನೀನ್ ಬಹಳ ಇಂಟೆಲಿಜೆಂಟ್, ಸಾಹಸನ ಮಾಡ್ಬಿಟ್ಟಿ ಬಿಡು. ಎಡಗಡೆ ಹೋಗಿದ್ರ ಹೌದಲ್ಲ? ಹೌದು. ಬಲ್ಗಡೆ ಕ್ರಾಸ್ ನಾಗ ಮೂರನೇ ಅಂಗಡಿ ಗುಜರಿ ಅಂಗಡಿ ಐತಿ, ಅಲ್ಲಿ ಹೋಗಿದ್ರ ಹೌದಲ್ಲ? ಕರೆಕ್ಟ್ ಆಗಿ ಹೇಳಿದ್ರೆ ಹೆಂಗ ಗೊತ್ತಾಯ್ತು ನಿಂಗೆ? ಗುಜರಿ ಅಂಗಡಿ ಒಳಗ ಹಳೆ ವಾದ್ಯಗಳನ್ನ ಇಟ್ಟಿರ್ತಾರ, ಅದ್ರ ಮುಂದ ಎರಡ್ ಸ್ಟಾಲ್ ಅದಾವ, ಅಲ್ಲಿಂದ ತಂದ್ರಿ ಹೌದಲ್ಲ? ಹೌದು. ಇದೆಲ್ಲ ನಿನ್ ಹೇಗ್ ಗೊತ್ತು? ಇವನಲ್ಲೆಲ್ಲ ಹೋಗಿ ಹುಡ್ಕ್ಯಾಡ್ಕೊಂಡ್ ಬರ್ತಾನಂತ ಹೇಳಿ ನಂಗೆ ಮೊದ್ಲ ಗೊತ್ತಿತ್ರಿ, ಅದಕ್ಕ ಇವನ್ಕಿನ ಮುಂಚೆನ ಹೋಗಿ ಕೇಳ್ಕೊಂಡ್ ಬಂದಿದ್ದೆ. ಈ ನಾದಸ್ವರ ನಂದಲ್ಲ. ಯಾಕೋ ಮಂಜ ಬೇಕೇನೋ, ಉತ್ತರ ಕರ್ನಾಟಕದ ಪಂಚ. ಮಂಜು ಡ್ಯಾನ್ಸ್ ಸೂಪರ್ ಮಾಡ್ಕೊಳ. ಡ್ಯಾನ್ಸ್ ಅಲ್ಲ, ಉತ್ತರ
ಕರ್ನಾಟಕದ ಪಂಚಿಗೆ ರಿಯಾಕ್ಷನ್. ಇನ್ನೊಂದು ಪಂಚ್ ಕೊಡ್ಲೇನ? ಬೇಡಮ್ಮ, ಈಗೇನೋ ನಾವೆಲ್ಲ ಸರಿ ಹುಡುಗ ಕೊಡ್ತೀವಿ ನೋಡ. ಎರಡ್ ದಿನ ಬಿಟ್ಟ ವಾಪಸ್ ಬರ್ತೀನಿ, ಅಷ್ಟ್ರೊಳಗ್ ಬರೋಬ್ಬರ ಆರಾಮಾಗಿರ. ಯಾಕೆ ಇನ್ನೊಂದು ಪಂಚ್ ಕೊಡಾಕ?